ಎಲ್ರಿಗೂ ನಮಸ್ಕಾರ. ಉಡುಪಿ ಜಿಲ್ಲೆಯ ಸಾರ್ವಜನಿಕ ಬಂಧುಗಳಲ್ಲಿ ನನ್ನ ಮನವಿ ಏನೆಂದರೆ, ಈಗಾಗಲೇ 1,000 ಹೆಚ್ಚು ಜನ ಫಾರಿನ್ನಿಂದ ನಮ್ಮ ಜಿಲ್ಲೆಗೆ ಏನು ಜನ ಬಂದಿದ್ದಾರೆ ಅವರೆಲ್ಲರನ್ನೂ ಸಹ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರಲಿಕ್ಕಿಲ್ಲ ಹೋಮ್ ಕ್ವಾರಂಟೈನ್ ಅವಧಿ ಮುಗಿಯೋವರೆಗೂ. ಈಗಾಗಲೇ ಅವ್ರ ಕೈಗೂ ಸಹ ಸೀಲನ್ನು ಹಾಕಿದ್ದೀವಿ. ಸಾರ್ವಜನಿಕರಲ್ಲಿ ನನ್ನ ಮನವಿ, ಅವರ ಅಕ್ಕಪಕ್ಕದ ಮನೆಯವರಿಗೂ ನೋಟಿಸನ್ನು ನೀಡಿದ್ದೀವಿ, ಅವರು ಅವರನ್ನು ಗಮನಿಸಬೇಕು. ಯಾರಾದರೂ ಹೊರಗಡೆ ಬಂದರೆ ಅಂಥವ್ರ ಮಾಹಿತಿಯನ್ನು ನಮಗೆ ಜಿಲ್ಲಾಡಳಿತಕ್ಕೆ ತಿಳಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, RDPR ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಅವ್ರ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರು ಹೋಮ್ ಕ್ವಾರಂಟೈನ್ ಇದ್ದಾರೆ ಇಲ್ಲೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಆಫೀಸ್ನಲ್ಲಿ ಈಗಾಗಲೇ ಒಂದು ತಂಡವನ್ನು ಕೂರಿಸಿದ್ದೇನೆ. ಅವರ ಫೋನ್ ನಂಬರ್ಗಳೆಲ್ಲವೂ ಇದೆ, ಅವರಿಗೆ ಫೋನ್ ಮಾಡಿ ಅವ್ರನ್ನ ವಿಚಾರಿಸ್ತಾ ಇದ್ದಾರೆ. ಆದ್ದರಿಂದ ಸಾರ್ವಜನಿಕರು ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ತಾವು ಸ್ವಲ್ಪ ವಿಜಿಲೆಂಟ್ ಆಗಿದ್ದು ಅವ್ರು ಯಾರಾದರೂ ಹೊರಗಡೆ ಬಂದರೆ ನಮಗೆ ಮಾಹಿತಿ ನೀಡಿದಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಹೋಮ್ ಕ್ವಾರಂಟೈನಲ್ಲಿದ್ದೀರಿ ಅವರಿಗೆ ನನ್ನ ಮನವಿ ಇಷ್ಟನೇ, ತಾವು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡಿ. ಹೊರಗಡೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಆದರೆ ತಾವೆಲ್ಲರೂ ಮನೆಯಲ್ಲೇ ಇದ್ದು ಹೋಮ್ ಕ್ವಾರಂಟೈನ್ ಅವಧಿಯನ್ನು ಮುಗಿಸ್ಬೇಕು. ತಪ್ಪಿದಲ್ಲಿ ತಮಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ.